ಇಡೀ ದಿನದ ಟಾಪ್ 10 ಸುದ್ದಿಗಳಿಗೆ ಸ್ವಾಗತ. ನಂಬರ್ 1, ಸಚಿವ ಈಶ್ವರಪ್ಪರನ್ನ ಮುಂದಿಟ್ಟುಕೊಂಡು ಆರ್ಎಸ್ಎಸ್ ಕುರುಬ ಸಮುದಾಯವನ್ನ ಒಡೆಯಲು ಹೊರಟಿದೆ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಎಸ್ಟಿ ಮೀಸಲಾತಿ ಹೋರಾಟಕ್ಕೆ ಈಶ್ವರಪ್ಪ ನನ್ನನ್ನು ಕರೆದೇ ಇಲ್ಲ, ಈಶ್ವರಪ್ಪ ಹೇಳ್ತಿರೋದು ಬರೀ ಸುಳ್ಳು, ಇದರ ಹಿಂದೆ ಆರ್ಎಸ್ಎಸ್ ನವರಿದ್ದಾರೆ, ದಾರಿ ತಪ್ಪಿಸೋದು ಕುರುಬ ಸಮುದಾಯವನ್ನ ಒಡೆಯೋದೇ ಅವರ ಉದ್ದೇಶ ಎಂದು ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ನಂಬರ್ 2, ಸಿದ್ದರಾಮಯ್ಯರನ್ನ ನನ್ನ ತಾಯಿ ಸತ್ಯವಾಗಲೂ ಕರೆದಿದ್ದೇನೆ ಎಂದು ಸಚಿವ ಈಶ್ವರಪ್ಪ ಸ್ಪಷ್ಟಪಡಿಸಿದ್ದಾರೆ. ನನ್ನ ಮಕ್ಕಳಣೆಗೂ ಅವರನ್ನ ಕರೆದಿದ್ದೇನೆ, ಇನ್ನು ಯಾವ ಭಾಷೆಯಲ್ಲಿ ಹೇಳಲಿ? ಸ್ವಾಮೀಜಿಗಳು ಅವರ ಮನೆಗೆ ಹೋಗಿ ಎಸ್ಟಿ ಮೀಸಲಾತಿ ಹೋರಾಟಕ್ಕೆ ಬನ್ನಿ ಎಂದು ಕರೆದು ಬಂದಿದ್ದಾರೆ. ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಯಾಕೆ ರಾಜಕಾರಣ ಮಾಡುತ್ತಿದ್ದಾರೋ ಗೊತ್ತಿಲ್ಲ ಎಂದು ಈಶ್ವರಪ್ಪ ಹೇಳಿದ್ದಾರೆ. ನಂಬರ್ 3, ಮೈತ್ರಿ ಸರ್ಕಾರ ಉರುಳಿಸಿ ಬಿಜೆಪಿಯನ್ನು ಮತ್ತೆ ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಸಿಪಿ ಯೋಗೇಶ್ವರ್ಗೆ ಅದೃಷ್ಟ ಖುಲಾಯಿಸಿದೆ. ಯಾರು ಏನೇ ಹೇಳಿದರೂ ಪರವಾಗಿಲ್ಲ, ಎಂಎಲ್ಸಿ ಯೋಗೇಶ್ವರ್ ಅವರನ್ನು ಮಂತ್ರಿ ಮಾಡುವುದು 100ಕ್ಕೆ 100ರಷ್ಟು ಖಚಿತ ಎಂದು ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಮೂಲ ಬಿಜೆಪಿಗರ ಸಿಟ್ಟಿನ ನಡುವೆಯೂ ಸಚಿವ ರಮೇಶ್ ಜಾರಕಿಹೊಳಿ ನಡೆಸಿದ ಲಾಬಿಗೆ ಜಯ ಸಿಕ್ಕಿದೆ. ನಂಬರ್ 4, ಸಚಿವ ಸ್ಥಾನ ಕೈತಪ್ಪಿ ಹೋಗ್ತಿದ್ದಂತೆ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ರಾಂಗ್ ಆಗಿದ್ದಾರೆ. ಹುಣಸೂರು ಉಪಚುನಾವಣೆಯಲ್ಲಿ ನನ್ನ ಸೋಲಿಗೆ ಸಿಪಿ ಯೋಗೇಶ್ವರ್ ಹಾಗೂ ಎನ್ಆರ್ ಸಂತೋಷ್ ಕಾರಣ. ಸಿಎಂ ಹಾಗೂ ಪಕ್ಷದಿಂದ ಚುನಾವಣಾ ಖರ್ಚಿಗಾಗಿ ನೀಡಿದ ದೊಡ್ಡ ಮಟ್ಟದ ಹಣವನ್ನು ಇಬ್ಬರು ಲಪಟಾಯಿಸಿದರು. ಈಗ ಸಿಎಂ ಬಿಎಸ್ವೈ ಯೋಗೇಶ್ವರ್ ಅವರನ್ನೇ ಮಂತ್ರಿ ಮಾಡುತ್ತೇನೆ ಎಂದು ಹೇಳಿಕೆ ನೀಡಿದರೆ ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ನಂಬರ್ 5, ಹೆಚ್ ವಿಶ್ವನಾಥ್ ಮತ್ತೆ ಅನರ್ಹರಾಗುತ್ತಿದ್ದಂತೆ ಮಿತ್ರ ಮಂಡಳಿಯ ಸದಸ್ಯರು ಅವರ ಬೆನ್ನಿಗೆ ನಿಂತಿದ್ದಾರೆ. ನಾವು ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುತ್ತೇವೆ, ಇದರಿಂದ ವಿಶ್ವನಾಥ್ ಅವರಿಗೆ ಒಳ್ಳೆಯದಾಗಲಿದೆ, ಅವರ ಜೊತೆಗೆ ನಾವಿದ್ದೇವೆ ಎಂದು ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ವಿಶ್ವನಾಥ್ ಅವರ ಪರವಾಗಿ ಪಕ್ಷ ಸರ್ಕಾರ ನಿಂತಿದೆ ಎಂದು ಸಚಿವ ಆರ್ ಅಶೋಕ್ ಹಾಗೂ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ನಂಬರ್ 6, ಇದೊಂದು ಲೂಟಿ ಸರ್ಕಾರ ಅನ್ನೋ ಮಾಜಿ ಸಿಎಂ ಸಿದ್ದರಾಮಯ್ಯ ಆರೋಪಕ್ಕೆ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಒಬ್ಬ ಅಡ್ವೊಕೇಟ್, ಚೆಕ್ ಅಥವಾ ಆರ್ಟಿಜಿಎಸ್ ಮೂಲಕ ಲಂಚ ತೆಗೆದುಕೊಂಡಿದ್ದರೆ ಮಾಧ್ಯಮಗಳ ಮುಂದೆ ಬಂದು ತೋರಿಸಲಿ ಎಂದು ಸವಾಲು ಹಾಕಿದ್ರು. ಕೆಆರ್ಪೇಟೆ ಶಿರಾ ಸೋಲಿನ ಬಳಿಕ ಹತಾಶರಾಗಿ ಮಾತನಾಡುತ್ತಾರೆ, ವಿರೋಧ ಪಕ್ಷಗಳಿಗೆ ಬಿಜೆಪಿ ಬಗ್ಗೆ ಮಾತನಾಡಲು ಏನೂ ಉಳಿದುಕೊಂಡಿಲ್ಲ ಎಂದು ವಿಜಯೇಂದ್ರ ಹೇಳಿದ್ದಾರೆ. ನಂಬರ್ 7, ನಮ್ಮ ಮುಖ್ಯಮಂತ್ರಿಗಳಿಗೆ ದೇವರ ಆಶೀರ್ವಾದ ಇದೆ ಎಂದು ಗೌರಿಗದ್ದೆ ಆಶ್ರಮದ ವಿನಯ್ ಗುರುಜಿ ಹೇಳಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಬಿಜೆಪಿ ಹೈಕಮಾಂಡ್ಗೆ ಕೇಳಬಹುದಾದ ಪ್ರಶ್ನೆ, ಆದರೆ ನಮ್ಮ ಮುಖ್ಯಮಂತ್ರಿಗಳಿಗೆ ದೇವರ ಆಶೀರ್ವಾದ ಉಂಟು ಎಂದುಕೊಳ್ಳುತ್ತೇನೆ, ಅದೇ ಅವರನ್ನು ಕಾಯಬಲ್ಲದು ಎಂದಿದ್ದಾರೆ. ನಂಬರ್ 8, ಮಾತೆತ್ತಿದರೆ ಗೋಹತ್ಯೆ ನಿಷೇಧ ಮಾಡುತ್ತೇವೆ ಎಂದು ಆರ್ಎಸ್ಎಸ್ ನಾಯಕರು ಬೊಬ್ಬೆ ಹೊಡೆಯುತ್ತಾರೆ. ಗೊಡ್ಡಾದ ಮತ್ತು ಮುದಿಯಾದ ಹಸುಗಳನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಾರಾ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ನಾನು ಸಗಣಿ ಎತ್ತಿದ್ದೇನೆ, ಗಂಜಲ ಬಾಚಿದ್ದೇನೆ, ಇವರು ಯಾವತ್ತಾದರೂ ಸಗಣಿ ಎತ್ತಿದ್ದಾರಾ? ಅವರು ಹಾಲು ಬೆಣ್ಣೆ ತುಪ್ಪ ತಿನ್ನುವವರು, ರೈತರು ಸಗಣಿ ಎತ್ಕೊಂಡೇ ಇರಬೇಕಾ ಎಂದಿದ್ದಾರೆ. ನಂಬರ್ 9, ಬಾಲಿವುಡ್ ನಟಿ ಊರ್ಮಿಳಾ ಮಾತೋಂಡ್ಕರ್ ಶಿವಸೇನೆಗೆ ಜೈ ಎಂದಿದ್ದಾರೆ. ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ನಿವಾಸದಲ್ಲಿ ಊರ್ಮಿಳಾ ಶಿವಸೇನಾ ಪಕ್ಷಕ್ಕೆ ಸೇರ್ಪಡೆಯಾದ್ರು. ಊರ್ಮಿಳಾ ಅವರನ್ನು ರಾಜ್ಯಪಾಲರ ಕೋಟಾದಿಂದ ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡುವ ಸಾಧ್ಯತೆ ಇದೆ. 2019ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಊರ್ಮಿಳಾ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಸೋತಿದ್ದರು. ನಂಬರ್ 10, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ರಾಜವೀರ ಮದಕರಿ ನಾಯಕ ಚಿತ್ರ ಕಂಪ್ಲೀಟ್ ಸೆಟ್ಟೇರಲು ಸಜ್ಜಾಗಿದೆ. ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಮದಕರಿ ನಾಯಕನಿಗಾಗಿ ಬ್ಯೂಟಿಫುಲ್ ಲೊಕೇಶನ್ ಹಂಟ್ ಮಾಡಿದ್ದಾರೆ. ರಾಬರ್ಟ್ ಸಿನಿಮಾದ ಪ್ರಮೋಷನ್ ಬಳಿಕ ದರ್ಶನ್ ಈ ಸಿನಿಮಾದಲ್ಲಿ ಬ್ಯುಸಿಯಾಗಲಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಚಿತ್ರದ ಬಳಿಕ ದರ್ಶನ್ ಮತ್ತೆ ಗಂಡುಗಲಿ ಪಾತ್ರದಲ್ಲಿ ಕತ್ತಿ ವರಸೆ ಪ್ರದರ್ಶಿಸಲಿದ್ದಾರೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ರೋಚಕ ರಾಜಕೀಯದ ಸುದ್ದಿಗಳಿಗಾಗಿ ನಮ್ಮ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.